ಸಹಸ್ತ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸ್ನೇಹಿತರೆ, ಒಂದೇ ಮನೇಲಿ ಎರಡು ಕಳಸ ಊಡಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ದೇವಸ್ಥಾನದಲ್ಲಿ ಬಂದು ಕಳಸ ಮತ್ತು ವರಮಹಾಲಕ್ಷ್ಮಿ ಕೂರಿಸ್ತಾ ಇದ್ದೀವಿ. ಮೊದಲನೇದಾಗಿ ಇಲ್ಲಿ ತಾಮ್ರದ ಬಿಂದಿಗೆ ತೆಗೆದುಕೊಂಡಿದ್ದೀವಿ. 1 ಸೆಂಟಿಮೀಟರ್ ನೀರು ಕಡಿಮೆ ಇದ್ದರೆ ಸಾಕು, ಇನ್ನೂ ಜಾಸ್ತಿ ಕಡಿಮೆ ಇಟ್ಕೋಬೇಡಿ. ಆನಂತರ 5 ಅಥವಾ 9 ಮಾವಿನ ಎಲೆ ಅಥವಾ 5 ಅಥವಾ 9 ವಿಳ್ಯದೆಲೆ, ನಮಗೆ ಹೇಗೆ ಅನುಕೂಲನೋ ಹಾಗೆ ಇಟ್ಕೋಬೇಕು. ಈ ತೆಂಗಿನಕಾಯಿ ಏನಿದೆ ವಿಳ್ಯದೆಲೆ ಮಾವಿನ ಎಲೆ, ಅದು ಈ ನೀರಿಗೆ ಪ್ರೋಕ್ಷಣೆ ಆಗಬೇಕು, ಅಂದರೆ ನೀರಿಗೆ ತಾಕಬೇಕು. ಸೊ ಇದೊಂದು ಟಿಪ್ಪು ನೆನಪಲ್ಲಿ ಇಟ್ಕೊಳ್ಳಿ. ಆನಂತರ ಸ್ನೇಹಿತರೆ, ಸ್ಕೇಲ್ ಅಥವಾ ಒಂದು ಬಿದಿರು ಕಡ್ಡಿ ಅಥವಾ ಈ ರೀತಿ ಇರುವಂಥದ್ದು, ಆಲ್ಮೋಸ್ಟ್ ಒಂದು 2.5 ರಿಂದ 3 ಅಡಿ ಇರುವಂಥದ್ದು ನೀವು ರೆಡಿ ಮಾಡಿಟ್ಕೊಳ್ಳಿ ಕೋಲು. ಆನಂತರ ಇಲ್ಲಿ 2 ರಿಂದ 3 ಸ್ಟೆಪ್ ಮಾಡ್ಕೋಬೋದು, ನಿಮ್ಮ ಅನುಕೂಲಕ್ಕೆ ಅನುಸಾರವಾಗಿ ಮಾಡ್ಕೊಳ್ಳಿ. ಮೊದಲನೇ ಸ್ಟೆಪ್ಪಲ್ಲಿ ನಾವು ತಟ್ಟೆಗೆ 1 ಕೆಜಿ ಅಕ್ಕಿ, ನೆನಪಲ್ಲಿರಲಿ 1 ಕೆಜಿ ಒಂದು ಸೇರ್ ಅಂತ ಹೇಳ್ತೀವಿ, 1 ಕೆಜಿ ಒಂದು ಸೇರಷ್ಟು ಅಕ್ಕಿ ಇಟ್ಕೊಂಡಿದ್ದೀವಿ, ಅರಶಿನ ಕುಂಕುಮ. ಆನಂತರ ಇಲ್ಲಿ ದಾರ, ಈ ನೂಲು, ಈ ನೂಲು ಮೊದಲೇಕದಾಗಿ ಏನು ಮಾಡ್ಕೋಬೇಕು ಅಂತಂದರೆ, ಈ ಅರಶಿನದ ಪುಡಿನ ತೆಗೆದುಕೊಂಡು ಒಂದು ಮಂಡಲವನ್ನು ಕ್ರಿಯೇಟ್ ಮಾಡ್ಕೋಬೇಕು. ನೋಡಿ ನೋಡಿ, ಈ ಮಂಡಲ ನೋಡಲಿಕ್ಕೆ ನಿಮಗೆ ನಕ್ಷತ್ರದ ಥರನೇ ಇರುತ್ತೆ. ಸೊ ಈ ರೀತಿ ಲೈನ್ಗಳನ್ನ ಹಾಕ್ಕೊಂಡು ಈ ಥರ ನಕ್ಷತ್ರದ ಥರ ಮಂಡಲನ ಕ್ರಿಯೇಟ್ ಮಾಡಿಬಿಟ್ಟು ಅದ್ರ ಮಧ್ಯದಲ್ಲಿ ಅರಶಿನ ಮತ್ತು ಕುಂಕುಮದಿಂದ ಇಡಬೇಕು. ಆನಂತರ ನಿಮ್ಮಲ್ಲಿ ಕಾಸು ಇದೆ ಅಂತ ಅಂದರೆ ಒಂದೇ ಒಂದು ರೂಪಾಯಿ ಸಾಕು, ಜಾಸ್ತಿ ಏನು ಇಡಲಿಕ್ಕೆ ಹೋಗಬೇಡಿ. ಆನಂತರ ಇದ್ರ ಮೇಲೆ ನಾವು ಕಳಶ ಉಡೋದು. ಮೊದಲನೇದಾಗಿ ಒಂದು ಬಿಂದಿಗೆ ಅಥವಾ ತಂಬಿಗೆ ಅಂತ ಏನು ಹೇಳ್ತೀವಿ ತೆಗೆದುಕೊಂಡು, ಅದಕ್ಕೆ ಈ ಪಟ್ಟಿ ಏನಿದೆ ಇದನ್ನು ಕರೆಕ್ಟಾಗಿ ಮಧ್ಯಭಾಗವನ್ನಾಗಿ ಮಾಡಿಕೊಂಡು, ಈ ನೋಡಿ ಯಾವ ರೀತಿ ಮಾಡ್ತಿದ್ದಾರೆ ಅಂತ ಪುರೋಹಿತರು ನೋಡಿ, ಈ ರೀತಿ ಮಾಡಿಕೊಂಡು ಮಧ್ಯ ಕರೆಕ್ಟಾಗಿ ಅದನ್ನು ಕಟ್ಕೋಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಮಧ್ಯ ನಮಗೆ ಮೇನ್ ಮಧ್ಯ ಸಿಕ್ಬಿಡುತ್ತೆ. ನೋಡಿ, ಈ ರೀತಿ ಮಧ್ಯ ಗಂಟು ಹಾಕೊಂಡ ನಂತರ ನಾವೇನು ಮಾಡಬೇಕು, ಈ ಬಿಂದಿಗೆ ಬಾಯಿ ಅಥವಾ ಕತ್ತು ಅಂತ ಏನು ಹೇಳ್ತೀವಿ ಇದ್ರ ಮಧ್ಯ ಈ ರೀತಿ ಇಟ್ಟುಕೊಂಡು ನೀಟಾಗಿ ಸುತ್ತಕೊಂಡು ಕಟ್ಕೋಬೇಕು. ನೆನಪಲ್ಲಿರಲಿ ಸ್ನೇಹಿತರೆ, ಆ ಕಡೆ ಈ ಕಡೆ ಹೋಗಬಾರ್ದು. ಸ್ವಲ್ಪ ಆ ಸೈಡ್ ಈ ಸೈಡ್ ಜಾಸ್ತಿ ಆಯಿತು ಅಂದರೆ ಲಕ್ಷ್ಮಿ ಕರೆಕ್ಟಾಗಿ ಕೂರೋದಿಲ್ಲ. ಸೊ ಆದಷ್ಟು ಟೈಟಾಗಿ ನೀಟಾಗಿ ಗಂಟು ಹಾಕ್ಕೊಳ್ಳಿ. ನೆನಪಲ್ಲಿರಲಿ, ಮಧ್ಯಕ್ಕೆ ಬರಬೇಕು ಈ ಕೋಲ್ ಏನು ಕಟ್ಟಿದ್ದೀವಿ ಅದು. ಆನಂತರ ಕಳಸಾನ ಅಕ್ಕಿಯ ಮೇಲಿಟ್ಬಿಟ್ಟು ಕರೆಕ್ಟಾಗಿ ಮಧ್ಯ ಬರೋ ಹಾಗೆ ಭಾರವನ್ನು ಬಿಟ್ಟು ಆ ಕಡೆ ಈ ಕಡೆ ಅಳ್ಳಾಡಿಸಿ ನೀಟಾಗಿ ಕೂರಿಸ್ಕೋಬೇಕು. ಅದು ಏನಿದೆ ಈ ಬಿಂದಿಗೆ ಅಳ್ಳಾಡಬಾರ್ದು, ಮತ್ತು ಸೈಡಿಂದ ಕೂಡ ನೋಡ್ಕೋಬೇಕು ನೇರವಾಗಿದೆಯಾ ಅಂತ. ಆನಂತರ ಸೀರೆ ಉಡೋದು ಹೇಗೆ ಅಂತ ತೋರಿಸ್ತಾರೆ. ಸ್ನೇಹಿತರೆ, ಇದೇ ಸೀರೆ ಉಡಿಸ್ಬೇಕು ಅದೇ ಸೀರೆ ಉಡಿಸ್ಬೇಕು ಅಂತ ಏನಿಲ್ಲ, ನಿಮ್ಮ ಶಕ್ತಿ ಅನುಸಾರವಾಗಿ ನಿಮ್ಮ ಕೈಯಲ್ಲಿ ಯಾವುದಾಗುತ್ತೆ ಕಾಟನ್ ಅಥವಾ ರೇಷ್ಮೆ ಸೀರೆ ತೆಗೆದುಕೊಳ್ಳಿ. ಆನಂತರ ಗುಂಟು ಪಿನ್ಗಳು ಅಥವಾ ಸೇಫ್ಟಿ ಪಿನ್ ಅಂತ ಏನು ಹೇಳ್ತೀವಿ, ಆನಂತರ ದಾರಗಳು. ಸೊ ಸೇಫ್ಟಿ ಪಿನ್ ಇಲ್ಲ ಅಂದರೆ ಈವನ್ ಸೂಜಿ ಅಥವಾ ಗುಂಡು ಸೂಜಿ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಮೊದಲನೇದಾಗಿ ಸೀರೆನ ಈ ರೀತಿ ಬಿಡಿಬಿಡಿಯಾಗಿ ಓಪನ್ ಮಾಡ್ಕೊಳ್ಳಿ. ನೆನಪಲ್ಲಿರಲಿ ಸ್ನೇಹಿತರೆ, ದೇವ್ರು ಗುಡಿಸುವಂಥ ಸೀರೆಗೆ ಫಾಲು ಜಿಗ್ಜಾಕು ಯಾವುದೂ ಮಾಡಿಸ್ಬೇಡಿ, ಈವನ್ ಎಮ್ಮಿಂಗ್ ಕೂಡ ಮಾಡಿಸ್ಬೇಡಿ. ಹೇಗಿರುತ್ತೋ ಹಾಗೆ ಕಟ್ ಮಾಡಿ ಬ್ಲೌಸ್ ಸಪ್ರೇಟ್ ಇಟ್ಕೊಳ್ಳಿ. ಕೆಲವರು ಬ್ಲೌಸ್ ಕೂಡ ಇದನ್ನೇ ಹಾಕ್ತಾರೆ, ಕೆಲವರು ಬ್ಲೌಸ್ ಹಾಕೋದೇ ಇಲ್ಲ, ಸಪ್ರೇಟ್ ಅದಕ್ಕೆ ಅಂತಲೇ ತಂದು ಹಾಕ್ತಾರೆ. ಕೆಲವರು ಇದರಲ್ಲೇ ಹಾಕ್ಕೋಬೋದು, ತೊಂದರೆ ಇಲ್ಲ. ಮೊದಲನೇದಾಗಿ ಮೊದಲನೇ ಎಳೆ ಏನಿದೆ ಅದನ್ನು ಬಿಟ್ಬಿಟ್ಟು ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು. ಎಷ್ಟು ನೀಟಾಗಿರಬೇಕು ಅಂದರೆ ಒಂದೇ ಸಮನಾಗಿರಬೇಕು. ಇದು ದೊಡ್ಡ ಇದು ಚಿಕ್ಕ ಆ ಥರ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ನೆರಿಗೆ ಈಗ ತುಂಡ ಇದ್ರೆ ಸೀರೆ ಹೇಗೆ ನೆರಿಗೆ ಉಡ್ತಿರೋ ಅದೇ ರೀತಿ ಈ ರೀತಿ ಉದ್ದಕ್ಕೆ ನೀಟಾಗಿ ಮಾಡ್ಕೊಳ್ಳಿ. ಆನಂತರ ನಾವೇನು ಮಾಡಬೇಕು, ಒಬ್ರದ್ದು ಯಾರ್ದಾದ್ರೂ ಸಹಾಯ ತಗೊಂಡು ಮೇಲ್ಗಡೆ ಪಿನ್ ಅಥವಾ ಅವ್ರ ಕೈಯಿಂದನೇ ಇಟ್ಕೊಳ್ಳಿ ಅಂತ ಹೇಳಿ, ಬೆಟರ್ ನನ್ನ ಪ್ರಕಾರ ಒಂದು ಸೇಫ್ಟಿ ಪಿನ್ ಹಾಕಿಬಿಟ್ರೆ ತುಂಬ ಬೆಟರು. ಫ್ರೆಂಡ್ಸ್, ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಯಾಕಂದರೆ ತುಂಬ ಬ್ಯಾಕ್ಗ್ರೌಂಡ್ ವಾಯ್ಸ್ ಇತ್ತು. ಸೊ ಹಾಗಾಗಿ ಇನ್ನೂ ಒಂದು ಕೆಲಸ ಮಾಡ್ಕೋಬೋದು ಸ್ನೇಹಿತರೆ, ಮೇಲ್ಗಡೆ ಈಗಲೇ ದಾರ ಕಟ್ಬಿಟ್ಟು ಕೂಡ ನಾವು ಕೆಳಗಡೆ ಫಿಲ್ಟ್ಸ್ನ ಇಟ್ಕೋಬೋದು. ನೋಡಿ, ಯಾವ ಆಕಾರದಲ್ಲಿ ಇಟ್ಕೊಂಡಿದ್ವಿ ಒಂದು ಬೆರಳು ಮೆಜರ್ಮೆಂಟ್ ಇಟ್ಕೊಂಡು, ಅದೇ ರೀತಿ ಬೆರಳು ಮೆಜರ್ಮೆಂಟ್ ಇಟ್ಕೊಂಡು ಪ್ರತಿಯೊಂದು ಫೀಲ್ಡ್ಸೂ ಕರೆಕ್ಟಾಗಿ ಸಮವಾಗಿ ಕ್ರಮಬದ್ಧವಾಗಿ ಬರಬೇಕು. ಮೇಲ್ಗಡೆಯಿಂದ ಕೆಳಗಡೆ ಹೇಗೆ ಬಂದಿದೆಯೋ ಅದೇ ರೀತಿ ಬರಬೇಕು. ನೋಡಿ, ಈಗ ಮೂರು ನೆರಿಗೆಗೆ ಒಂದೊಂದು ಬೆರಳುಗಳನ್ನ ಹಾಕ್ಕೊಳ್ಳಿ. ಸೊ ಆ ಬೆರಳು ಹಾಕ್ಬಿಟ್ಟು ಏನು ಮಾಡಬೇಕು, ಮೇಲಿಂದ ಕೆಳಗೆ ರಬ್ ಮಾಡಬೇಕು. ಇಲ್ಲ ಈವನ್ ನೀವು ಇದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಇಟ್ಬಿಟ್ಟು ಐರನ್ ಕೂಡ ಮಾಡ್ಬೋದು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸೀರೆ ಬೇಗ ಹಾಳಾಗುತ್ತೆ, ನೆರಿಗೆಗಳು ಬಿದ್ದು ಹಾಳಾಗುತ್ತೆ. ಸೊ ಈಗ ನೋಡಿ, ಮೂರು ನೆರಿಗೆ ಮಧ್ಯೆ ಈ ಥರ ಬೆರಳುಗಳನ್ನ ಇಟ್ಬಿಟ್ಟು ಮೇಲಿಂದ ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ಸಾಕು, ಅದಕ್ಕಿಂತ ತುಂಬ ಚೆನ್ನಾಗಿ ಕೂರುತ್ತೆ. ನೋಡಿ ಯಾವ ರೀತಿ ಮಾಡ್ತಿದ್ದಾರೆ ಅಂತ ನೋಡಿದ್ರಿ ಅಲ್ವಾ, ಈಗ ಫುಲ್ ಕರೆಕ್ಟಾಗಿ. ಆನಂತರ ಸ್ನೇಹಿತರೆ, ಯಾವಾಗಲೂ ಅಷ್ಟೇ ಈ ಬಾರ್ಡ್ರ್ ಏನಿರುತ್ತೆ ಅದನ್ನು ಬಿಟ್ಬಿಟ್ಟು ನಾವು ಪಿನ್ ಮಾಡ್ಕೊಬೇಕು. ಬಾರ್ಡ್ರ್ ಇದ್ದಾಗ ಅದ್ರ ಮೇಲೆ ಪಿನ್ ಮಾಡಿದ್ರೆ ಬಾರ್ಡ್ರ್ ಹಾಳಾಗುತ್ತೆ. ಸೊ ಹಾಗಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಆ ಸೈಡ್ ಈ ಸೈಡ್ ಎರಡೂ ಅಷ್ಟೇ ಬಾರ್ಡರ್ನ ಬಿಟ್ಟು
ಪಿನ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ರೇಷ್ಮೆ ಸೀರೆ ಹಾಳಾಗೋದಿಲ್ಲ ಇನ್ ಕೇಸ್ ನೀವು ರೇಷ್ಮೆ ಸೀರೆ ಉಡಿಸ್ತಿದ್ರೆ. ಸೊ ನೀವೇನು ಡಬಲ್ ಫ್ಲಿಪ್ ಹಾಕಿ ಪಿನ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದೇ ಒಂದು ಹಾಕಿ ಪಿನ್ ಮಾಡ್ಬೋದು. ನೋಡ್ತಿದ್ದೀರಾ ಅಲ್ವಾ, ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಕಡೆ ಕೂಡ ಆಗಿದೆ. ಸ್ನೇಹಿತರೆ, ಸೀರೆ ತುಂಬ ಚಿಕ್ಕದಿದೆ ಅಂತ ಅಂದಾಗ ನೀವು ಡಬಲ್ ಫೋಲ್ಡ್ ಮಾಡಿ ಸೀರೆ ಉಡಿಸ್ಕೋಬೋದು ಅಳತೆ ನೋಡಿಕೊಂಡು. ಇಲ್ಲ ನನಗೆ ಒಂದೇ ಸ್ಟೆಪ್ಪಲ್ಲಿ ಉಡಿಸ್ತೀನಿ ಅಂತ ಅಂದರೆ, ಸೊ ಒಂದೇ ಸ್ಟೆಪ್ಪಲ್ಲಿ ಉಡಿಸ್ಬೋದು. ನಿಮ್ಗೆ ಯಾವ ರೀತಿ ಅನುಕೂಲತೆ ಇದೆಯೋ ಆ ರೀತಿ ಉಡಿಸ್ಕೊಳ್ಳಿ. ನಾನು ಇಲ್ಲಿ ಡಬಲ್ ಫೋಲ್ಡ್ ಮಾಡಿ ಅಂದರೆ ಒಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರೆ, ಡಬಲ್ ಫೋಲ್ಡ್ ಮಾಡಿಬಿಟ್ಟು ಒಂದೇ ಸ್ಟೆಪ್ಪಲ್ಲಿ ಉಡ್ಸೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಸ್ನೇಹಿತರೆ, ಈಗ ಮಧ್ಯದ ಭಾಗ ಮಾಡ್ಕೊಂಡಿದ್ದೀವಿ, ಈಗ ಮೆಜರ್ಮೆಂಟ್ ಇಟ್ಕೊಳ್ಳೋಣ, ನೋಡೋಣ ಸರಿಗಿದೆಯಾ ಇಲ್ವಾ ಅಂತ. ಸೊ ಈಗ ಕರೆಕ್ಟ್ ಮೆಜರ್ಮೆಂಟ್ ಕೂರ್ತಿದೆ. ಈಗ ನಾವೇನು ಮಾಡ್ತೀವಿ ಅಂದರೆ ನೋಡಿ, ಕರೆಕ್ಟ್ ಇದೆ ಅಲ್ಲ. ಈಗ ಒಂದು ದಾರ ತೆಗೆದುಕೊಂಡು ಈ ಮಧ್ಯ ಬಟ್ಟೆ ಏನಿದೆ ಸೀರೆಗೆ, ಸೀರೆ ಮಧ್ಯೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ವಲ್ಪ ತುಂಬ ಟೈಟಾಗಿ ಕಟ್ಟಲಿಕ್ಕೆ ಹೋಗಬೇಡಿ, ಮೀಡಿಯಮ್ ಆಗಿರಲಿ, ಯಾರ್ದಾದರೂ ಸಹಾಯ ತಗೊಂಡು ಈ ರೀತಿ ಕಟ್ಕೊಳ್ಳಿ. ತುಂಬ ಟೈಟಾಗಿ ಕಟ್ಟಿದ್ರೆ ಆ ರಿಂಕಲ್ಸ್ ಬಿದ್ದುಬಿಡುತ್ತೆ, ರೇಷ್ಮೆ ಸೀರೆ ಆದರೆ ಹಾಳಾಗುತ್ತೆ. ಸೊ ಮೀಡಿಯಮ್ಮಾಗಿ ಕಟ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ, ಈ ರೀತಿ ಕಟ್ಟಿದ ನಂತರ ಈಗ ಮೆಜರ್ಮೆಂಟ್ ನೋಡ್ಕೊಳ್ಳೋಣ ಮತ್ತೊಮ್ಮೆ ಇಟ್ಕೊಂಡು. ನೋಡಿ, ಪರ್ಫೆಕ್ಟಾಗಿದೆ. ಈಗ ಏನು ಮಾಡ್ತಾರೆ ಅಂದರೆ, ಕತ್ತಿಗೂ ಕೂಡ ಕಟ್ಬೋದು, ಬಿಂದಿಗೆ ಕತ್ತಿಗೆ, ಇಲ್ಲ ಅಂತಂದರೆ ಬಿಂದಿಗೆ ಮಧ್ಯ ಹೊಟ್ಟೆಯ ಭಾಗ ಅಂತ ಏನು ಹೇಳ್ತೀವಿ ಅದಕ್ಕೆ ಕೂಡ ಕಟ್ಬೋದು, ಡಿಪೆಂಡ್ಸ್ ಆನ್. ನೋಡಿ, ಈಗ ನಾವು ಬಿಂದಿಗೆ ಹೊಟ್ಟೆ ಭಾಗ ಕಟ್ಟಿದ್ದೀವಿ. ಸೊ ಹೊಟ್ಟೆ ಭಾಗ ಕಟ್ತಾ ಇರೋದ್ರಿಂದ ತುಂಬ ಲುಕ್ಕಾಗಿ ಕಾಣುತ್ತೆ. ಯೂಶ್ವಲಿ ಇವರು ಪುರೋಹಿತರು, ಇವರು ಸೀರೆ ಉಡಿಸಿ ಉಡಿಸಿ ಅಭ್ಯಾಸ ಇರೋದ್ರಿಂದ ಸೊ ನಾನು ಇವ್ರ ಕೈಲೇ ಉಡಿಸ್ತಾ ಇದ್ದೀನಿ. ಆ ನಂತರ ಸೀರೆ ಸೆರಗು ಯಾವ ರೀತಿ ಮಾಡೋದು ಅಂದರೆ, ಮಾಮೂಲಿ ಹೇಗೆ ನಿಮ್ಮ ಸೀರೆನ ಮೂರು ಐದು ಆ ಥರ ಫಿಲ್ಟ್ಸ್ ಮಾಡ್ಕೊಳ್ತೀವೋ ಅದೇ ರೀತಿ ಫಿಲ್ಟ್ಸ್ ಮಾಡ್ಕೋಬೇಕಾಗತ್ತೆ. ಈ ನೆರಿಗೆ ಏನಿದೆ ಸೆರಗು ಅಂತ ಏನು ಹೇಳ್ತೀವಿ, ಆ ಸೆರಗಿಗೆ ನೆರಿಗೆ ಹಿಡಿದು ಈ ರೀತಿ ಮಾಡ್ಕೊಂಡಿದ್ದೀವಿ. ನೆನಪಲ್ಲಿರಲಿ, ಬಟ್ಟೆ ಫೋಲ್ಡ್ ಆಗಿರೋದ್ರಿಂದ ಸೊ ಯಾವಾಗಲೂ ಅಷ್ಟೇ ನಾವು ಎಡಗಡೆಯಿಂದ ಉಡಿಸೋದಿಲ್ಲ, ಅದು ಸೈಟಸ್ ಉಡಿಸೋದು. ಸೊ ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂದರೆ, ಬಲಗಡೆಯಿಂದ ಸೀರೆನ ಎತ್ಬಿಟ್ಟು ಕೆಳಗಡೆಯಿಂದ ತೆಗೆದುಕೊಂಡು ಬಲಗಡೆಯಿಂದ ಉಡಿಸ್ಕೊಳ್ಳಿ. ಸೊ ನಿಮಗೆ ತುಂಬ ಸುಲಭವಾಗುತ್ತೆ. ನೋಡಿ, ಈ ರೀತಿ ಬಲಗಡೆಯಿಂದ ಉಡಿಸ್ಕೊತಾ ಇದ್ದೀವಿ. ಏನಕ್ಕೆ ಬಿನ್ಗೆ ಕತ್ತಕ್ಕೆ ಕಟ್ಟದೆ ಇಲ್ಲಿ ಕಟ್ಟಿದ್ದೀವಿ ಅಂದರೆ, ದೇವ್ರದ್ದು ವಿಗ್ರಹದ್ದು ಸಾರಿ ದೇವ್ರದ್ದು ಕೈ ಕಾಲು ಎಲ್ಲ ಇಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಹೇಗೆ ಹಿಂದೆಯಿಂದ ಬಳಸ್ಕೊಂಡು ಬರ್ತೀವೋ ಅದೇ ರೀತಿ ಈ ರೀತಿ ಹಿಂದೆಯಿಂದ ಬಳಸ್ಕೊಂಡು ಬಂದು ಎಕ್ಸ್ ರೂಪದಲ್ಲಿ, ಹಿಂದೆ ನೋಡಿ ಈ ರೀತಿ ಬಂದು ಎಕ್ಸ್ ರೂಪದಲ್ಲಿ ಹಿಂದೆಯಿಂದ ಮೇಲ್ಗಡೆ ಈ ರೀತಿ ಸೆರಗು ಹಾಕ್ಕೊಂಬಿಡಿ ಮುಂದಕ್ಕಾದಂಗೆ. ನೋಡಿ, ಕಾಣಿಸುತ್ತೆ ಈಗ ಎಕ್ಸ್ ರೂಪ. ನೋಡಿ, ನೋಡೋದಿದ್ದೀರಲ್ಲ. ಆನಂತರ ಸ್ನೇಹಿತರೆ, ಈ ರೀತಿ ಎಕ್ಸ್ ನಿಮಗೆ ಇವಾಗ ಚೆನ್ನಾಗಿ ಕಾಣದೇ ಇರ್ಬೋದು, ಬಟ್ ಆಮೇಲೆ ಲೇಟರ್ ಆನ್ ಫುಲ್ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಸೊ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಮಾಡಬೇಕು ಅಂತಲೇ ನಾನು ಈ ರೀತಿ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಸೊ ಈಗ ಪಿನ್ಗಳನ್ನ, ಕೆಳಗಡೆ ಇರೋ ಪಿನ್ಗಳನ್ನ ಬಿಟ್ಟು ಒಂದು ಮೂರು ಎಳೆಗಳು ನೆರಿಗೆಗಳನ್ನ ಈ ರೀತಿ ಎಳ್ಕೊಂಡು ಹಿಂದಕ್ಕೆ ಹಾಕ್ಕೊಳ್ಳಿ. ಸೊ ನಾವು ದೇವ್ರಿಗೆ ಕೈ ಕಾಲೆಲ್ಲ ಕೂರಿಸ್ಬೇಕು. ಸೊ ಅದಕ್ಕೋಸ್ಕರ ಈ ರೀತಿ ನಾನು ಡೀಟೇಲಾಗಿ ತೋರಿಸ್ತಾ ಇರೋದು. ಆನಂತರ ಇಲ್ಲೂ ಅಷ್ಟೇ ಒಂದು ಎರಡು ಮೂರು ನೆರಿಗೆಗಳನ್ನ ತೆಗೆದುಕೊಂಡು ಈ ರೀತಿ ಬಿಟ್ಕೊಳ್ಳಿ. ಈಗ ಸ್ನೇಹಿತರೆ, ಹಸ್ತಗಳು ಮತ್ತು ಪಾದಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ನಿಮ್ಮಲ್ಲಿ ಇದೆ ಅಂತ ಅಂದರೆ ಹಸ್ತಪಾದಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ. ಹಸ್ತಪಾದ ಇಲ್ಲ ಅಂತ ಅಂದರೆ, ಈ ಸೆರಗೆ ನೆರಿಗೆ ಏನು ಹುಟ್ಟಿ ನಾವು ಸೊಂಟಕ್ಕೆ ಕಟ್ಟಿದ್ದೀವಿ ದಾರನ, ಅದ್ರ ಬದಲು ಬಿನ್ಗೆ ಸೊಂಟಕ್ಕೆ ಕತ್ತಿಗೆ ಕಟ್ಕೋಬೇಕಾಗತ್ತೆ. ಈಗ ನೋಡಿ, ಮೊದಲೇದಾಗಿ ಈ ರೀತಿ ನಾನು ಸುಮ್ಮನೆ ಒಂದು ಗೆಸ್ ವರ್ಕ್ ಆಗಿ ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ಕೈಗಳು ಬರಬೇಕು, ಎರಡೂ ಸಮವಾಗಿ ಬರಬೇಕು. ಸ್ನೇಹಿತರೆ, ಪ್ರತಿ ಕೈ ಕಾಲಿಗೂ ದಾರಗಳು ಕೊಟ್ಟಿರ್ತಾರೆ. ಆ ದಾರಗಳನ್ನ ನೀವೇನು ಮಾಡಬೇಕು, ಫಸ್ಟು ಸುಮ್ಮನೆ ಹಾಗೆ ನೋಡ್ಕೊಂಡು ಸಿಗಿಸ್ಕೊಂಡು ನೋಡ್ಕೊಳ್ಳಿ. ಆನಂತರ ನೀವೇನು ಮಾಡಿ, ಸ್ವಲ್ಪ ಅದನ್ನು ಒಂದು ರೌಂಡ್ ಟ್ವಿಸ್ಟ್ ಮಾಡಿಬಿಟ್ಟು ದಾರನ ಈ ಕಡ್ಡಿ ಏನಿದೆ ದೆಬ್ಬೆ ಅಥವಾ ಕಡ್ಡಿ ಏನು ಹೇಳ್ತೀವಿ ಅದಕ್ಕೆ ಎರಡೂ ಕಡೆಯೂ ಈ ರೀತಿ ಹಾಕ್ಕೊಳ್ಳಿ. ಆನಂತರ ಸ್ನೇಹಿತರೆ, ನಾನು ಅದನ್ನು ಕಂಪ್ಲೀಟಾಗಿ ಯಾವ ರೀತಿ ಒಂದೇ ಸಮವಾಗಿ ಬರಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಆನಂತರ ನಾವೇನು ಮಾಡ್ತೀವಿ, ಕಾಲುಗಳನ್ನ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲೇದಾಗಿ ಎರಡು ಕಾಲುಗಳಿಗೂ ಈ ರೀತಿ ದಾರ ಕಟ್ಕೊಂಡಿದ್ದೀವಿ. ನೋಡಿ, ಕಾಣಿಸ್ತಿದೆ ಅಲ್ಲ, ಈ ರೀತಿ ದಾರ ಕಟ್ಕೊಂಡಿದ್ದೀವಿ ಹಿಂದೆಯಿಂದ ತೆಗೆದುಕೊಂಡು ಬಿನ್ಗೆಯಿಂದ. ಸೊ ಈ ರೀತಿ ಮುಂದೆಗಡೆ ಬಿಟ್ಕೊಳ್ಳಿ. ಸೊ ಇದು ನಾನು ನಿಮಗೆ ಫಸ್ಟು ಬೇಸಿಕ್ ಯಾವ ರೀತಿ ಇರುತ್ತೆ ಅಂತ, ಅದಕ್ಕೋಸ್ಕರನೇ ಸ್ನೇಹಿತರೆ ನಾನು ಇದನ್ನು ತುಂಬ ನಿಧಾನಕ್ಕೆ ವಿಡಿಯೋ ಮಾಡ್ತಾ ಇರೋದು. ಸೊ ನೋಡಿ, ಈ ರೀತಿ ಸಮವಾಗಿದೆಯಾ ಅಂತ ಮೊದಲು ನೋಡ್ಕೊಳ್ಳಿ, ನಿಮ್ಮ ಕೈ ಮೆಜರ್ಮೆಂಟು. ಆನಂತರ ಕಾಲು, ಇನ್ನೊಂದು ಹೇಳಬೇಕು, ಕೈ ಎರಡು ಕೈಗೂ ಏನು ಮಾಡಿ ಅಂದರೆ, ನೀವು ಈ ಬಳೆಯನ್ನು ಇನ್ನೂ ಹಿಂದೆ ಬರುತ್ತೆ ನೋಡಿ, ಮೊಣಕೈ ಅಂತ ಏನು ಹೇಳ್ತೀವಿ, ಆ ಕೈಗಳಿಗೆ ಈ ಕಡೆಯಿಂದ ಈ ಕಡೆ ಹಿಡಿದು ನೀವು ದಾರ ಕೂಡ ಕಟ್ಕೊಬೋದು. ಯಾವಾಗಲೂ ಅಷ್ಟೇ ಲಕ್ಷ್ಮೀ ದೇವರು ಬಲಗಡೆ ಕಾಲನ್ನ ಮರ್ಚ್ಕೊಂಡಿರ್ತಾರೆ. ಸೊ ಅದೊಂದು ಇಲ್ಲಿ ನೀವು ನೆನಪಲ್ಲಿ ಇಟ್ಕೋಬೇಕು. ಸೊ ನೀವೇನು ಮಾಡಬೇಕು ಅಂದರೆ, ಲಕ್ಷ್ಮೀನ ಒಳಗಡೆ ಮರ್ಚಿರೋ ಹಾಗೆ ಫೋಲ್ಡ್ ಮಾಡ್ಕೋಬೇಕು. ಸೊ ನೀವು ಬ್ಲೌಸ್ ಪೀಸ್ ಇತ್ತು ಅಂದರೆ ಬ್ಲೌಸ್ ಪೀಸ್ನ ಈ ಕಾಲ್ಗೆ ಸುತ್ತಕೊಂಡು ಯೂಸ್ ಮಾಡ್ಕೊಬೋದು. ಇಲ್ಲ, ನನ್ನ ಹತ್ರ ಬ್ಲೌಸ್ ಪೀಸ್ ಇಲ್ಲ ಅಂತ ಅಂದವ್ರು ಏನು ಮಾಡಬೇಕಾಗತ್ತೆ, ಇದೇ ಸೀರೆನ ಈ ರೀತಿ ಜಸ್ಟ್ ಸ್ವಲ್ಪ ಪಾದ ಮಾತ್ರ ಕಾಣಬೇಕು, ಯಾವುದು ಅಷ್ಟೇ, ಕಾಲೆಲ್ಲ ಕಾಣೋದಿಲ್ಲ ದೇವ್ರದ್ದು, ಪಾದ ಮಾತ್ರ ಮೀನ್ಕಂಡ ಅಂತ ಏನು ಹೇಳ್ತೀವಿ ಅದು ಯಾವುದು ಕಾಣಿಸ್ಬಾರ್ದು, ಬರೀ ಪಾದ ಮಾತ್ರ ಕಾಣೋ ರೀತಿ ಈ ರೀತಿ ಕ್ಲೋಸ್ ಮಾಡಿಕೊಂಡು ಇಟ್ಕೊಳ್ಳಿ. ಈ ರೀತಿ ನೀವು ಬೇಕು ಅಂದರೆ ಈವನ್ ಪಿನ್ನಲ್ಲಿ ಕೂಡ ಸೆಕ್ಯೂರ್ ಮಾಡ್ಕೋಬೋದು. ಆನಂತರ ಎಡಗಾಲೇನಿದೆ ಈ ಎಡಗಾಲ್ಗೂ ಅಷ್ಟೇ, ಬ್ಲೌಸ್ ಪೀಸ್ ಇದೆ ಅಂದರೆ ಬ್ಲೌಸ್ ಪೀಸಲ್ಲೇ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಈ ಸ್ಯಾರಿ ನೆರಿಗೆ ಏನಿದೆ ಆ ನೆರಿಗೆನ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು
ಹಿಂದೆಯಿಂದ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಅದು ಬಿಟ್ಟೋಗ್ಬಾರ್ದು. ಈಗ ಕಾಣಿಸ್ತಿದೆ ಅಲ್ವ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲಕ್ಷ್ಮಿ, ಲಕ್ಷಣವಾಗಿ ಕಾಣಿಸ್ತಿದೆ. ಸೊ ಈಗ ಪಿನ್ ಎಲ್ಲ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳೋಣ. ಆನಂತರ ಸ್ನೇಹಿತರೆ, ಎರಡೂ ಕಾಲುಗಳು ಸರಿಯಾದ ಮೇಲೆ ಕೆಳಗಡೆ ನೆರಿಗೆ ಏನಿದೆ ಅದನ್ನು ಸೈಡ್ಗೆ ಸ್ವಲ್ಪ ಎಳ್ಕೊಳ್ಳೋಣ. ಆನಂತರ ಎರಡು ಕೈಗಳನ್ನು ಕಾಲಿನ ಸಮ ಇಟ್ಟುಕೊಂಡು ಅದ್ರ ಮೇಲುಗಡೆ ಕರೆಕ್ಟಾಗಿ ದಾರದಲ್ಲಿ ಈ ಮೊಣಕೈ ಅಂತ ಏನು ಹೇಳ್ತೀವಿ ಅಲ್ಲಿಗೆ ಕರೆಕ್ಟಾಗಿ ಈ ಕಡೆ ಒಂದು ನಾಟು ಮತ್ತು ಆ ಕಡೆ ಒಂದು ನಾಟು, ಎರಡೂ ಆ ಕಡೆ ಕಡೆ ಮಿಸ್ಪ್ಲೇಸ್ ಆಗಬಾರ್ದು ಅಂಥೇಳಿ, ಆ ಕಡೆ ಕಡೆ ಹೋಗ್ಬಾರ್ದು ಅಂಥೇಳಿ ಎರಡು ಕೈಗೂ ಹಾಕ್ಕೊತಾ ಇದ್ದೀನಿ. ಆನಂತರ ಈ ಥರ ಒಂದು ಪೇಪರ್ನ ಉಂಡೆ ಮಾಡಿಬಿಟ್ಟು ಈ ಕೈ ಸ್ಟಿಫಾಗಿ ಕೂರಬೇಕಲ್ವ, ಸೊ ಹಾಗಾಗಿ ಈ ರೀತಿ ಈ ಕೆಳಗಡೆ ಕೈ ಕೆಳಗಡೆ ಈ ರೀತಿ ಒಂದು ಕೊಟ್ಬಿಡಿ. ಆಗ ಸ್ಟಿಫಾಗಿ ಹೀಗೆ ಕೂತಿರುತ್ತೆ, ಯಾವುದೇ ರೀತಿ ಅಳ್ಳಾಡೋ ಚಾನ್ಸಸ್ಸೇ ಇರೋದಿಲ್ಲ. ಸೊ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಒಂದು ಸತಿ ನಾವು ಮಾಡಾದಮೇಲೆ ಲಕ್ಷ್ಮಿ ಕೂರ್ಸಾದಮೇಲೆ ಪೂಜೆ ಅಂತ ಆದ ನಂತರ ಕಳಸ ಇಟ್ಟಮೇಲೆ ಯಾವುದೇ ಕಾರಣಕ್ಕೂ ಲಕ್ಷ್ಮಿನ ಮತ್ತೆ ಚೇಂಜಸ್ ಮಾಡಲಿಕ್ಕೆ ಹೋಗಬಾರ್ದು. ಸೊ ಇದೊಂದು ಮುಖ್ಯವಾಗಿ ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂಥ ಅಂಶ. ನೋಡಿ ಎರಡು ಕೈಗಳಿಗೂ ಈ ರೀತಿ, ಈಗ ನೋಡಿ ಕೈ ಹತ್ರ ಬರಬೇಕು, ಈ ಎರಡು ಎದೆಯ ಮಧ್ಯ ಪಕ್ಕದಲ್ಲಿ ಕೈ ಇರುತ್ತೆ ಯಾವಾಗ್ಲೂ ಅಷ್ಟೇ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಎರಡೂ ದಾರಗಳನ್ನ ಕಟ್ಕೊಂಡು, ನೋಡಿ ಈ ಮೊಣಕೈ ಸೇಮ್ ನೀವು ಹಿಂದೆ ಕಟ್ಟಿದ್ರೆ ಆಗಲೇ, ಈಗ ಈ ಮೊಣಕೈನ ಮೊಣಕೈಗೆ ಕಟ್ಬಿಟ್ಟು ಈ ಸೀರೆ ಸೆರಗಿನ ಒಳಗಡೆಯಿಂದ ಆ ದಾರವನ್ನು ತೆಗೆದುಕೊಂಡು ಈ ಕಡೆ ಕೈಗೆ ಕಟ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಎರಡೂ ಕೈಗಳು ಸಮವಾಗಿ ಕೂತಿರುತ್ತೆ. ಈಗ ವಿವರಣೆ ಇವರೇ ಕೊಡ್ತಾರೆ ಕೇಳಿ. ಒಂದು ಅರಿಶಿನದ ಕುಂಭನ್ನ, ಅರಿಶಿನದ ದಾರ ಮಾಡಿ ಅರಿಶಿನದ ಕುಂಭನ ದೇವಿಯ ಕುತ್ತಿಗೆ ಕಟ್ಟಲೇಬೇಕು, ಯಾಕಂದ್ರೆ ಅದೇ ಅತ್ಯಂತ ಶ್ರೇಷ್ಠವಾದದ್ದು. ಅದರಿಂದ ಅರಿಶಿನದ ಕೊಂಬನ್ನ ಹಾಕಿ, ಇವು ಮಾಂಗಲ್ಯ ಹಾಕಿದ್ರು ಪರವಾಗಿಲ್ಲ, ಅದ್ರ ಜೊತೆಗೆ ಅರಿಶಿನದ ಕೊಂಬನ್ನೋದು ಒಂದು ಇರಲಿ. ಒಳ್ಳೆ ಹೆಚ್ಚಾಗಿ ಈ ರೀತಿ ಹೊಡೆಗೊಳಿತಾ ಸಂದರ್ಭದಲ್ಲಿ ನೀವು ಅದನ್ನ ಈ ರೀತಿ ನೋಡ್ಕೊಳ್ಳಿ, ಅದು ಎಲ್ಲಿಗೆ ನಿಮ್ಗೆ ಬೇಕಾಗುತ್ತೆ ಅಲ್ಲಿಗೆ ಎತ್ತರ ನೀವು ಹೂವು ಎಷ್ಟು ಹಾಕೋತೀರಾ ಆ ಹೂವು ಕೆಳಗಡೆ ಬರಬೇಕಾದ್ರೆ ಆ ಹೂವನ್ನು ಬಿಟ್ಟು ಸ್ವಲ್ಪ ಮೇಲ್ಗಡಿಕಾದಾಗೇನೆ ನೀವು ಒಡವೆಗಳನ್ನ ಹಾಕಬೇಕಾಗುತ್ತೆ. ಯಾಕಂದ್ರೆ ನೀವು ಮೊದಲು ಒಡವೆಯನ್ನ ಜಾಸ್ತಿ ಹಾಕಿ ಆಮೇಲೆ ಅದ್ರ ಮೇಲೆ ಹೂ ಹಾಕಿದ್ರೆ ಪ್ರಯೋಜನ ಇರೋಲ್ಲ, ಯಾಕಂದ್ರೆ ಒಡವೆ ಎಲ್ಲ ಮುಚ್ಕೊಬಿಡುತ್ತೆ. ಅದರಿಂದ ಕೆಳಗಡೆ ಹೂ ಬರುತ್ತೆ, ಅದನ್ನ ಸ್ವಲ್ಪ ಹೂವನ್ನ ಬರೋದನ್ನ ಬಿಟ್ಟು ಜಾಗವನ್ನ ಮೇಲ್ಗಡೆ ನೀವು ಇರಿ. ಒಡವೆಗಳನ್ನ ಈಗ ಹಾಕೊಂಡ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಒಡವೆಗಳನ್ನ ನಿಮ್ಮ ಹತ್ರ ಇರುವಂತ ಒಡವೆಗಳನ್ನ ನೋಡಿ ಅದಕ್ಕೆ ತಕ್ಕನಾಗಿ ಆಗುವಂತ ಒಡವೆಗಳನ್ನ ಈ ರೀತಿ ಹಾಕೊಳ್ಳಿ. ಈ ರೀತಿ ಹಾಕೊಂಡ್ಮೇಲೆ ಹೂವನ್ನ ಹಾಕಬೇಕಾಗುತ್ತೆ, ಹೂ ಹಾಕೊಳ್ಳೋಣ ಆಮೇಲೆ. ನಂತರ ಹೂಗಳನ್ನ ಕಾಂಬಿನೇಷನ್ ನೋಡಿಕೊಂಡು ಈ ರೀತಿಯಾಗಿ ಲಾಸ್ಟ್ ಇಂದ ಈ ರೀತಿ ಹಾಕೊಬಿಡಬೇಕಾಗುತ್ತೆ. ಸುಗಂಧಯುಕ್ತ ಹೂಗಳು ತುಂಬಾ ಪ್ರೀತಿ, ಸಂಪಿಗೆ, ಕೇದಿಗೆ, ದವನ, ಮಲ್ಲಿಗೆ, ಜಾಜಿ ಈ ರೀತಿಯ ಹೂಗಳನ್ನ ಅಂದ್ರೆ ಸುಗಂಧ ಗಂಧ ಬೀರುವಂತ ಅದು ಗಮ್ಮನ್ನುವಂತಹ ಹೂಗಳು ತುಂಬಾ ಇಷ್ಟ ಇರ್ತವೆ, ಕಮಲ ಇತ್ಯಾದಿ ಹೂಗಳನ್ನ ಆ ರೀತಿಯಾಗಿ ಇರುವಂತಹ ಹೂಗಳನ್ನು ಸಾಧ್ಯವಾದ್ರೆ ನಿಮ್ಮ ಮನೆಯಲ್ಲಿ ಬಂದಿರುವಂತಹ ದಾಸವಾಳವನ್ನು ಸಹ ತುಂಬಾ ಶ್ರೇಷ್ಠ, ಅದನ್ನು ಸಾರಿ ಬಿಡಬಹುದು. ಈ ರೀತಿ ಫಸ್ಟ್ ಒಳಗಡೆ ಇನ್ನರ್ ನೀವು ಮಾಡಿಕೊಂಡಾಗ ಇದು ಪಕ್ಕದಲ್ಲೂ ಸಹ ಅಕಸ್ಮಾತ್ ಇದ್ರೆ ನೀವು ಒಂದು ಮಲ್ಲಿಗೆ ಅಥವಾ ವೈಟ್ ಬಣ್ಣದ ಹೂವನ್ನು ಇಟ್ಕೋಬಹುದು, ಅಥವಾ ಇಷ್ಟೇ ಸಾಕು ಅನ್ನೋರು ಇಷ್ಟನ್ನು ಬಿಟ್ಕೊಂಡು ಆ ನಂತರ ಔಟ್ ಸೈಡ್ ಅನ್ನ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಈಗ ಕಳಸಕ್ಕೆ ಸ್ವಲ್ಪ ನೀವು ಅರಿಶಿನ ಒಳಗಡೆ ಸ್ವಲ್ಪ ಕುಂಕುಮ, ಆನಂತರ ಸ್ವಲ್ಪ ಅಕ್ಷತೆ, ಆಮೇಲೆ ಆಯುರ್ವೇದಿಕ್ ಒಂದು ಬೇರೆ ಬರುತ್ತೆ ಅದನ್ನು ಪೂಜೆಗೆ ಮತ್ತು ಔಷಧಿಗೂ ಬಳಸ್ತಾರೆ, ಲಾವಂಚ ಅಂತ ಕರೀತಾರೆ. ನಿಮ್ಗೆ ಅಂಗಡಿಗಳಲ್ಲಿ ಗ್ರಂಥಿಕೆ ಅಂಗಡಿಗಳಲ್ಲಿ 5 ರೂಪಾಯಿ ಅಥವಾ 10 ರೂಪಾಯಿ ಸಿಗುತ್ತೆ. ಆ ಲಾವಂಚದ ಬೇರನ್ನ ಒಳಗಡೆ ಹಾಕಿ ಕಲ್ಸಕ್ಕರೆ, ಪಚ್ಚ ಕರ್ಪೂರ ಮತ್ತೆ ಹೂವು ಒಂದನ್ನ ಹಾಕಿ ದ್ರಾಕ್ಷಿ, ಗೋಡಂಬಿ ಮತ್ತೆ ಬಾದಾಮಿ ಈ ಅಥವಾ ಡ್ರೈ ಫ್ರೂಟ್ಸ್ ಅಂತ ಏನಿದೆ ಅವನು ಹೇಳೋ ಡ್ರೈ ಫ್ರೂಟ್ಸ್ ನ ಒಳಗಡೆ ಹಾಕಿ, ಆನಂತರ ವಿಳ್ಯದೆಲೆಯನ್ನ ಅಥವಾ ಮಾವಿನ ಎಲೆ ವಿಳ್ಯದೆಲೆ ಸಿಗ್ತದೆ, ವಿಳ್ಯದೆಲೆಯನ್ನ ಈ ರೀತಿ 5 ಅಥವಾ ನಿಮ್ಮ ಇದಕ್ಕೆ ಏನಾಗುತ್ತೆ ಸಾಮಾನ್ಯವಾಗಿ 5 ಇಡೋದು ಆ ರೀತಿಯಾಗಿ ಮುಂಭಾಗದಲ್ಲಿ ನೀವು ಈ ತರ ಸ್ವಲ್ಪ ಜಾಗವನ್ನು ಬಿಟ್ಕೋಬೇಕಾಗುತ್ತೆ. ಬರೀ ಕಾಯಿ ಇಡೋರು ಎಲೆ ಮೇಲ್ಭಾಗಕ್ಕೆ ಸ್ವಲ್ಪ ಇದ್ರೂ ಪರವಾಗಿಲ್ಲ, ಅಥವಾ ಕಾಯಿಗೆ ಮುಖವಾಡ ಮನೆಗಳಲ್ಲಿ ಮುಖವಾಡ ಹಾಕೊಂಡ್ರು ಎಲೆಯನ್ನು ಸ್ವಲ್ಪ ಒಳಗಡೆ ಆದಾಗೆ ಬಿಟ್ಕೋಬೇಕಾಗುತ್ತೆ. ಕಾಯಿಗೆ ಮೊದಲೇ ಅರಿಶಿನವನ್ನ ತಿಕ್ಕಿ ಈ ರೀತಿಯಾಗಿ ತಿಲಕವನ್ನ ಇಟ್ಕೊಂಡು ಮೇಲ್ಗಡೆ ಮುಖವಾಡವನ್ನು ನೀವು ಕಟ್ಕೋಬೇಕಾಗುತ್ತೆ. ಈ ರೀತಿ ನಾವು ಸದ್ಯಕ್ಕೆ ಕಾಯನ್ನ ಮಾಡ್ಕೊಂಡಿದ್ದೀವಿ. ಆ ಮಧ್ಯಭಾಗಕ್ಕೆ ಕೂರೋ ಹಾಗೆ ನಾವು ಅದನ್ನ ಕಾಯನ್ನ ಇಡಬೇಕಾಗತ್ತೆ. ಕಾಯಿಯ ತಳಭಾಗ ನೀರಿಗೆ ಸ್ಪರ್ಶಿಸಬೇಕು, ಅದು ಟಚ್ ಆಗ್ತಾ ಇರಬೇಕು, ಅವಾಗಲೇ ಸಹ ಆ ಒಳಗಡೆ ಇರುವಂತಹ ವೈಬ್ರೇಷನ್ ನೀವು ಮಾಡುವಂತಹ ಪೂಜಾ ಸಂದರ್ಭದಲ್ಲಿ ಕಾಯಿ ಸ್ಟ್ರೈಟ್ ಆಗಿದೆಯೋ ಇಲ್ಲವೋ ಅನ್ನೋದನ್ನ ನೋಡ್ಕೊಳ್ಳಿ. ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಂಡು ಕಾಯಿ ಹೇಗೆ ಕಾಣುತ್ತೆ ನೋಡ್ಕೊಂಡು ಸ್ವಲ್ಪ ಎದುರುಗಡೆ ಬಂದು ಎದುರುಗಡೆಯಿಂದ ನೋಡಿ ಕಾಯಿ ತಿರುಗಿದೆಯಾ ಅಥವಾ ಹೇಗಿದೆ ಅಂತ ನೋಡ್ಕೊಂಡು ಅದನ್ನ
ಸರಿಯಾಗಿ ಕೂಸ್ಕೋಬೇಕಾಗತ್ತೆ. ಈ ರೀತಿ ಕಾಯಿ ಕೂರಿಸ್ಕೊಂಡ ನಂತರ ನೀವು ಕಾಯಿಗೆ ಅಲಂಕಾರ, ಹೂವನ್ನು ಅಲಂಕಾರವನ್ನು ಮಾಡಬೇಕಾಗುತ್ತೆ. ಈ ರೀತಿಯಾದಂತಹ ಒಂದು ಹೂವಿನ ಹಾರ ಅಥವಾ ಏನೋ ತಗೊಂಡ್ರೆ ಈ ರೀತಿ ನೀವು ಸೀರೆ ಉಡಿಸಿರ್ತೀರ, ತೋಮಾಲೆ ರೀತಿಯಲ್ಲಿ ಇದನ್ನ ಹಾಕ್ಬೇಕಾಗತ್ತೆ. ಜಾಕೆಟ್ ಪೀಸ್ಗಳನ್ನು ಇರ್ತವೆ, ಅದನ್ನ ನಾವು ಈ ರೀತಿ ನೋಡಿ ಆ ಜಾಕೆಟ್ ಪೀಸ್ ಅನ್ನ ಈ ರೀತಿಯಾಗಿ ಮಡಚ್ಕೋಬಹುದು, ಅಥವಾ ನಾವು ದೊಡ್ಡದಾಗಿ ಈ ರೀತಿ ನೆರಿಗೆಯನ್ನು ತಕ್ಕೊಂಡು ಅದನ್ನ ಈ ರೀತಿಯಾಗಿ ಮಾಡಿಕೊಂಡು ದೇವಿಗೆ ಸಮರ್ಪಣೆ ಮಾಡೋ ರೀತಿ ಅದನ್ನ ಹೂವಿನ ಮೇಲುಗಡೆ ಈ ರೀತಿ ಕಾಣೋ ಹಾಗೆ ಹಾಕ್ಬಹುದು, ಅಥವಾ ಒಳಗಡೆಯನ್ನು ಸಹ ಹಾಕ್ಬಹುದು. ಒಳಗಡೆ ಹಾಕಿ ಈ ರೀತಿ ಮೇಲುಗಡೆ ಹಾಕಿ ಆ ನಂತರ ಬರೀ ಕಾಯಿ ಇದ್ರೆ ಈ ರೀತಿ ನೀವು ರೌಂಡ್ ಅನ್ನು ಮಾಡಿಕೊಂಡು ಅದನ್ನ ಈ ರೀತಿಯಾಗಿ ಕೂರಿಸ್ಕೋಬಹುದು. ಈ ರೀತಿ ಮೇಲುಗಡೆ ಅಲಂಕಾರ ಮಾಡಿದ ನಂತರ ತಾವು ಓಲೆಗಳಿದ್ರೆ ಆ ಓಲೆಗಳನ್ನ ಇಲ್ಲಿ ನೀವು ಅಥವಾ ಈ ಭಾಗದಲ್ಲಿ ಅದನ್ನ ದಾರದಲ್ಲಿ ಕಟ್ಕೊಂಡು ಓಲೆಗಳನ್ನು ಬೇಕಾದ್ರೂ ಮುಂಚಿನ ಓಲೆಗಳನ್ನ ನೀವು ಹಾಕೋಬಹುದು. ಆ ಓಲೆ ಹಾಕುವಾಗಿದ್ರೆ ಮೊದಲೇ ಸಹ ಕಾಯಿಡೋದಕ್ಕಿಂತ ಮುಂಚೆ ಅಳತೆಯನ್ನು ನೋಡ್ಕೊಂಡು ದಾರದಲ್ಲಿ ಕಟ್ಟಿ ಓಲೆಗಳನ್ನ ಬಿಟ್ಕೋಬಿಡಿ. ಆ ನಂತರ ಈ ರೀತಿ ಅಲಂಕಾರವನ್ನು ಮಾಡಿ ಇಟ್ಬಿಡಿ. ಎಲ್ಲ ಆದ್ಮೇಲೆ ನೀವು ಈ ಏನ್ ನೆರಗಿದೆ ಆ ನೆರಗೆಗಳನ್ನ ಸರಿಯಾಗಿ ಈ ರೀತಿಯಾಗಿ ಅದನ್ನ ಒಂದೊಂದೇ ಬರೋ ಹಾಗೆ ನೀವು ಮಾಡಿಕೊಂಡ್ರೆ ಆ ನಂತರ ಈ ರೀತಿ ಕಳಸ ಅಮ್ಮನವ್ರ ಕೂತಿರೋ ಹಾಗೆ ಕಾಣಿಸುತ್ತೆ. ನೀವು ಆ ನಂತರ ಸಹ ನಿಮ್ಮ ಸಾಮಗ್ರಿಗಳನ್ನೆಲ್ಲ ಜೋಡಿಸಾದ್ಮೇಲೆ ಒಂದು ಬಾರಿ ಕಡೆ ಬಾರಿ ನೋಡ್ಕೊಳ್ಳಿ. ನೋಡಾದ್ಮೇಲೆ ಎಲ್ಲಾದ್ರೂ ಸಹ ನೆರಗೆಗಳು ಹೀಗೆ ಸರಿ ಪಕ್ಕಕ್ಕೆ ಹೋಗಿದ್ರೆ ಅಥವಾ ನೆರಗೆಗಳು ಬಂದಿಲ್ಲ ಹಾಗಿದ್ರೆ ಒಂದು ರೀತಿ ಮತ್ತೆ ಈ ರೀತಿ ನೀವು ಎತ್ಕೊಂಡು ಇದು ಮಾಡಬೇಕಾಗತ್ತೆ. ಸೊ ಒಂದು ಬಾರಿ ನೀವು ಪೂಜೆಯನ್ನ ಪ್ರಾರಂಭಿಸಿದ ಮೇಲೆ ಯಾವುದೇ ರೀತಿ ಅಲ್ಲಿ ಮುಟ್ಟಬಾರ್ದು, ಕತ್ತರಿಸಬಾರ್ದು. ಬಾಳೆಕಂದುಗಳನ್ನ ನೀವು ಬಾಳೆಕಂದು ಚುಚ್ಚೋ ಅಂತ ಇದ್ರೆ ಅದ್ರಲ್ಲಿ ಚುಚ್ಚಬಹುದು, ಅಥವಾ ಅರ್ಚಕರನ್ನ ಕರ್ಕೊಂಡ್ಬಂದು ಶಾಸ್ತ್ರೋಕ್ತವಾಗಿ ಆವಾಹನೆ ಮಾಡಿ ದೇವಿಯ ಪೂಜೆಯನ್ನು ಮಾಡಬಹುದು. ಆವಾಹನೆ ಆನಂತರ ಪೂಜೆ, ಧೂಪ, ಆರತಿ, ನೈವೇದ್ಯ ಮತ್ತೆ ಮಹಾಮಂಗಳಾರತಿಯನ್ನು ಮಾಡಿ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮವನ್ನು ಕೊಟ್ಟು ಗೋಪೂಜೆಯನ್ನ ಮಾಡಿದ್ರೆ ಲಕ್ಷ್ಮೀ ಒಲಿತಾಳೆ ಅಂತಂದು ಪದ್ಮಪುರಾಣದಲ್ಲಿ ಬರೆದಿದ್ದಾರೆ. ಈ ರೀತಿ ಸಾಧ್ಯವಾದ ಐದು ಹೆಣ್ಣುಗಳನ್ನ ನೀವು ತಂದು ಅರ್ಶಿನ ಕುಂಕುಮ ಪಡೆಗಳಂತೀನಿ. ಪಡೆಗಳನ್ನ ಕೈಗೆ ಬಳೆಗಳನ್ನ ಹಾಕ್ರಿ. ಅಮ್ಮಗೆ ಬಳೆಗಳನ್ನ ಹಾಕುವುದು. ಕೈಗಳು ಕಟ್ಟಿಲ್ಲ ಅಂತ ಅಂದ್ರೆ ನೀವು ಸಹ ಈ ಜಾಕೆಟ್ ಪಟ್ಟಿಯಲ್ಲಿ ನೀವು ಫೋಲ್ಡ್ ಮಾಡಿ ಅದಕ್ಕೂ ಸಹ ಹಾಕ್ಬೋದು. ಇಲ್ಲ ಅಂದ್ರೆ ಮುಂದೆ ಮಡ್ಲಕ್ಕಿಯನ್ನ, ಕೆಲವರು ಮಡ್ಲಕ್ಕಿಯನ್ನ ಮಾಡಲಿರ್ತಾರೆ, ಆ ಮಡ್ಲಕ್ಕಿಯಲ್ಲಿ ಬಳೆಗಳನ್ನು ಇಟ್ಟು ಸಾಕಾಗುತ್ತೆ. ದೀಪ ಜ್ಯೋತಿ ಓಂ ಸಪ್ರಕಾಶ ಮಹಾದೇವಾಂ ಓಂ ಏಕನಂದಾಯ ವಿದ್ಮಹೇ ವಕ್ರತುಂಡಾಯ ಧೀಮಹ ತುಂಗೋ ದಂದಿ ಪ್ರಚೋದಯಾತ ಸಪ್ತದೇವತಾಭ್ಯೋರ್ವಾನ್ ಆಹಾನಂತ್ರೇ ಸಂಜೋಜಾತ ಮಂತ್ರೇಣ ಸ್ನಾತಯವಾಧಿಕಾರ ವಾಚನೋದ್ರಾನ್ಯಾ ಕರ್ಣೇನೋ ಲಕ್ಷ್ಮೇನೋ ಮಂತ್ರಿಪಿತಾನಿ ಭವದಿಯೇನ ವಾದಿನೇನ ಮದಿತಂ ದಿದಾನ ಸರ್ವಗುಣಮತೋದಲೋಕೈ ಗದಿವಾಂಬ್ರ ಶ್ರೀಮನ್ ಮಂದಗಿರಾಚಲೇಂದ್ರಿಯ ಸಿದ್ಧಲಕ್ಷ್ಮಿ ಮೋಕ್ಷಲಕ್ಷ್ಮಿ ಜಯಲಕ್ಷ್ಮಿ ಸರಸ್ವತಿ ಶ್ರೀಲಕ್ಷ್ಮಿ ಪ್ರಸನ್ನ ವೇದೋಕ್ತ ಮಂತ್ರ ಪುಷ್ಪಾಂಜಲಿ ಸಮರ್ಪಯವೇ. ಆನಂತರ ಸ್ನೇಹಿತರೆ ಮಿನಿಮಮ್ ಒಂದು 5 ಜನನಾದರೂ ಅಕ್ಕಪಕ್ಕದ ಮುತ್ತೈದೆಯರನ್ನ ಕರೆಸಿ ಅರ್ಶಿನ ಕುಂಕುಮ ತಾಂಬೂಲ ಎಲೆ ಅಡಿಕೆ ಆನಂತರ ಬಾಳೆಹಣ್ಣು ಅಥವಾ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಏನಾಗುತ್ತೆ 1 ರೂಪಾಯಿ ಅದರ ಎಲೆ ಅಡಿಕೆ ಜೊತೆ ಕೊಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ. ಆನಂತರ ಆದಷ್ಟು ಪೂರ್ವಕ್ಕೆ ಇಲ್ಲ ಉತ್ತರಕ್ಕೆ ಲಕ್ಷ್ಮೀನ ಮುಖ ಮಾಡಿ ಕೂರಿಸ್ಲಿಕ್ಕೆ ಟ್ರೈ ಮಾಡಿ.
ಸ್ನೇಹಿತರೆ ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಯಾವಾಗಲೂ ಸೂರ್ಯ ಉದಯ ಆಗೋ ಮುಂಚೆ ನಾವು ಪೂಜೆ ಮಾಡಬೇಕಾಗತ್ತೆ. ಆನಂತರ ಟೈಮ್ ನೋಡ್ಕೊಳ್ಳಿ, ಆಗಲಿಲ್ಲ ಅನ್ನೋ ಟೈಮ್ನಲ್ಲಿ ರಾಹುಗಾಲ ಶುರುವಾಗೋ ಮುಂಚೆ ನಾವು ಪೂಜೆ ಮಾಡಿ ಇಟ್ಬಿಟ್ಟಿರಬೇಕು. ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಕೂರಿಸಿದ ನಂತರ ಯಾವುದೇ ರೀತಿ ಕದಲಿಸ್ಬಾರ್ದು. ಕಳಸದಿಂದ ಕೆಳಗಡೆ ತಟ್ಟೆ ಇರುತ್ತಲ್ಲ, ಅದರಲ್ಲಿ 1 ಕೆಜಿ ಅಕ್ಕಿ, ಅಂದರೆ 4 ಪಾವಿನಷ್ಟು ಅಕ್ಕಿ ಹಾಕಿರಬೇಕು. ಆನಂತರ ಅರ್ಶಿನ, ಕುಂಕುಮ, ಬಳೆ, ಬಳೆಯಲ್ಲಿ ಕೆಂಪಾದರೂ ಪರವಾಗಿಲ್ಲ, ಹಸಿರಾದರೂ ಪರವಾಗಿಲ್ಲ. ಆಮೇಲೆ ಎಲೆ, ಅಡಿಕೆ. ಆನಂತರ ಆದಷ್ಟು ರೌಂಡ್ ಶೇಪಲ್ಲಿರುವಂಥ ತಟ್ಟೆನೇ ತೊಗೊಳ್ಳಿ. ಬಿಂದಿಗೆ ತಾಮ್ರದ್ದು ಅಥವಾ ಕಂಚಿಂದಾದರೆ ತುಂಬ ಒಳ್ಳೆಯದು. 1 ಇಂಚ್ ಅಗಲದ್ದು 2.5 ಅಡಿ ಅಥವಾ 3 ಅಡಿಯಷ್ಟು ಒಂದು ದಬ್ಬೆ ಅಥವಾ ಕಡ್ಡಿ ಅಥವಾ ಸ್ಕೇಲ್ ಯಾವುದಾದ್ರೂ ತೊಗೋಬೋದು. 1 ಡಜನ್ನಷ್ಟು ಗುಂಡ್ ಪಿನ್ನು, ಇಲ್ಲಾಂದರೆ ಬಟ್ಟೆ ಪಿನ್ನು, ಸೇಫ್ಟಿ ಪಿನ್ ಅಂತ ಕೂಡ ಕರೀತಾರೆ, ಒಂದು ಹೊಸ ಸ್ಯಾರಿ. ಆನಂತರ ಅದಕ್ಕೆ ಯಾವುದೇ ರೀತಿ ಫಾಲೋಸ್ ಎಕ್ಸಾಕ್ಟ್ ಮಾಡಿಸ್ಬೇಡಿ. 1 ಬ್ಲೌಸ್ ಪೀಸು, ಹಸಿರು ಕಲರ್ ಬ್ಲೌಸ್ ಪೀಸ್ ತೆಗೆದು ಇಟ್ಕೊಳ್ಳಿ. ಆನಂತರ ಕಳ್ಸುಕ್ಕಿಡೋ ತೆಂಗಿನಕಾಯಿನ ನೀಟಾಗಿ ಸುತ್ತಲೂ ಜುಂಗು ಅಥವಾ ನಾರ್ ಅಂತ ಏನು ಹೇಳ್ತೀವಿ ಅದನ್ನು ನೀಟಾಗಿ ಸವರ್ಕೊಬೇಕಾಗುತ್ತೆ, ಚಾಕುನಲ್ಲೋ ಯಂತ್ರಲ್ಲಾದರೂ. ಆನಂತರ ಮುಂದೆ ಕಳಸದ ಮುಂದೆ ಇರುತ್ತಲ್ಲ ತೊಟ್ಟು ಅಂತ ಏನು ಹೇಳ್ತೀವಿ, ಕಣ್ಣುಗಳು ಕಾಣಬಾರ್ದು, 3 ಕಣ್ಣಿರುತ್ತೆ ಕಳಿಸಿದ ತೆಂಗಿನಕಾಯಿ ಹತ್ರ, ಆ ಕಣ್ಣು ಕಾಣಬಾರ್ದು. ಲಕ್ಷ್ಮಿ ಕೂರಿಸೋರು ಮನೆಯೆಲ್ಲ ಸುತ್ತಲೂ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಮನೆಯೆಲ್ಲ ಕ್ಲೀನಿಂಗ್ ಆದ ನಂತರ ಹಸುವಿನ ಗಂಜಲದಲ್ಲಿ ಮನೆ ಪ್ರೋಕ್ಷಣೆ ಮಾಡ್ಕೋಬೇಕಾಗತ್ತೆ. ಲಕ್ಷ್ಮಿ ಕೂರಿಸೋ ಮುಂಚೆಯೇ ನೀವು ಮನೆ ದೇವ್ರ ಮನೆ ಕೋಣೆ ಎಲ್ಲ ಒರೆಸಿಟ್ಕೊಳ್ಳಿ. ಆನಂತರ ಆದಷ್ಟು ಮಕ್ಕಳಿದ್ದರೆ ದಯವಿಟ್ಟು ಸಂಜೆನೇ ಲಕ್ಷ್ಮಿನ ಕದಲಿಸ್ಕೋಬೇಕಾಗತ್ತೆ. ಆನಂತರ ಮಾರನೆಗೆ ನೀವು ವಿಸರ್ಜನೆ ಮಾಡ್ಕೋಬೋದು. ಆನಂತರ ಸ್ನೇಹಿತರೆ, ಕಳಸದಲ್ಲಿರುವಂತಹ ನೀರನ್ನ ತೊಗೊಂಡೋಗಿ ಗಿಡಕ್ಕೆ ಹಾಕೊಂಡ್ರಾಗತ್ತೆ. ಸ್ನೇಹಿತರೆ ನೆನಪಲ್ಲಿರಲಿ, ಇವತ್ತು ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನುಸ್ವಯಂ ಕಲಿಕೆ, ನೋಡಿ ಕಲಿ.